ಕರ್ನಾಟಕದ ರೈತರು ಕೂಡ ಈ ಪ್ರತಿಭಟನೆಗೆ ಹೋಗ್ತಾ ಇದ್ರು ಆದರೆ ಹೋಗುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅವರನ್ನ ತಡೆ ಹಿಡಿಯಲಾಗಿದೆ ದೆಹಲಿಯಲ್ಲಿ ಪ್ರತಿಭಟನೆ ಜೋರಾಗಿದೆ ರೈತರ ಪ್ರತಿಭಟನೆ ಭೋಪಾಲ್ನಲ್ಲಿ ಕರ್ನಾಟಕದ ರೈತರನ್ನ ಬಂಧಿಸಲಾಗಿದೆ ರೈತರನ್ನ ಉಜ್ಜಯಿನಿಗೆ ಮಧ್ಯಪ್ರದೇಶದ ಪೊಲೀಸರು ಕರೆದೊಯ್ತಾ ಇದ್ದಾರೆ ಸೊ ರೈತರನ್ನು ಅಲ್ಲಲ್ಲಲ್ಲಿ ತಡೆ ಹಿಡಿಯುವಂತಹ ಸಂದರ್ಭ ಮಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ ಅನ್ನುವಂಥ ಆರೋಪ ಬಟ್ ಇಷ್ಟೊಂದು ರೈತರು ದೆಹಲಿಗೆ ನುಗ್ಗಿದ್ರೆ ದೆಹಲಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥ ಅರಿವು ಆಮ್ ಆದ್ಮಿ ಪಕ್ಷಕ್ಕೆ ಇರಬೇಕು ಯಾಕೆ ಅಂತಂದ್ರೆ ದೆಹಲಿ ಇರೋದೇ ಒಂದು ಪುಟಾಣಿ ರಾಜ್ಯ ಈ ಪ್ರಮಾಣದಲ್ಲಿ ರೈತರಲ್ಲ ನುಗ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತೆ ಯಾವ ಪ್ರಮಾಣದಲ್ಲಿ ರೈತರು ಹೋಗ್ತಾ ಅಂತ ಅಂತೇಳಿ ಪಂಜಾಬ್ನಲ್ಲಿ ಸರ್ ಸರ್ಕಾರವೇ ಅವರಿಗೆ ಬೆಂಬಲವನ್ನ ಕೊಟ್ಕೊಂಡು ಹೋಗ್ತಾ ಇದೆ ಸೊ ಹಾಗಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಹೇಗಾಗುತ್ತೆ ಪರಿಸ್ಥಿತಿ ದೆಹಲಿ ಚಲೋ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ದೆಹಲಿಯ ಗಡಿಗಳನ್ನ ಭದ್ರಪಡಿಸುವಂತಹ ಕೆಲಸವೂ ಕೂಡ ನಿರಂತರವಾಗಿ ನಡೀತಾ ಇದೆ ನಾವೀಗ ಗಾಜಿಪುರ್ ಗಡಿಯಲ್ಲಿದ್ದೀವಿ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ನನ್ನ ಹಿಂಭಾಗದಲ್ಲಿನ ಫ್ಲೈಓವರ್ ಅನ್ನು ಕೂಡ ನೀವು ಗಮನಿಸ್ತಾ ಹೋಗಬಹುದು ಯಾವ ರೀತಿಯಾದಂತಹ ಸನ್ನಿವೇಶಗಳು ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ ಎನ್ನುವಂತ ಕೂಡ ನೀವು ನೋಡಬಹುದು ಉತ್ತರ ಪ್ರದೇಶ ನೋಯ್ಡಾ ಮತ್ತೆ ಬೇರೆ ಬೇರೆ ಭಾಗಗಳಿಂದ ದೆಹಲಿಗೆ ಸಂಪರ್ಕಿಸುವಂತಹ ಪ್ರಮುಖ ರಸ್ತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸಿದಂತ ಸಂದರ್ಭದಲ್ಲಿ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಿ ಪ್ರತಿಭಟಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು ಹೀಗಾಗಿ ಒಂದು ವೇಳೆ ರೈತರು ಇಲ್ಲಿ ಬಂದ್ರೆ ಅವರನ್ನ ತಡೆಯುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು ಈ ಜನವರಿ ಇಪ್ಪತ್ತಾರನೇ ತಾರೀಕು ಇದೇ ರಸ್ತೆಯ ಮೂಲಕ ಏನು ಬ್ಯಾರಿಕೇಡ್ ಗಳನ್ನ ನುಗ್ಗಿ ದೆಹಲಿಯ ಒಳಗಡೆ ನುಸುಳುವಂತ ಕೆಲಸವನ್ನ ಮಾಡಲಾಗಿತ್ತು ದೆಹಲಿಯ ಕೆಂಪು ಕೋಟೆಗೆ ರೈತರು ಟ್ರಾಕ್ಟರ್ ಸಮೇತ ಹೋಗುವಂತಹ ಬೆಳವಣಿಗೆಗಳು ಕೂಡ ಆಗಿತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚಿನ ಭದ್ರತೆಯನ್ನು ವಹಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಭದ್ರತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದೀವಿ ವಾಹನಗಳ ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು ಕಿಲೋಮೀಟರ್ ಉದ್ದಕ್ಕೂ ಕೂಡ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ಕೂಡ ನಾವು ನಿರಂತರವಾಗಿ ನೋಡ್ತಾ ಇರುವಂತಹ ಕೂಡ ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಯೂ ಕೂಡ ಬ್ಯಾರಿಕೇಡ್ ಗಳನ್ನೆಲ್ಲ ಇಡುವಂತದ್ದು ದೊಡ್ಡ ದೊಡ್ಡ ಟ್ರಕ್ ಗಳನ್ನ ಕಂಟೈನರ್ ಗಳನ್ನ ಸಿಮೆಂಟ್ ಬ್ರಿಕ್ ಗಳನ್ನ ನಿಯೋಜಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ಲಾಗ್ತಾ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಉತ್ತರ ಪ್ರದೇಶದಿಂದ ರೈತರು ದೆಹಲಿ ಹತ್ತ ಹೊರಟಿರುವಂತದ್ದು ಮತ್ತೆ ಪಂಜಾಬ್ ಹರಿಯಾಣದಿಂದಲೂ ಕೂಡ ದೆಹಲಿ ರೈತರು ಈಗಾಗಲೇ ಹೊರಟಿರುವಂತದ್ದು ಒಂದು ವೇಳೆ ಅವರು ಆಯಾ ರಾಜ್ಯಗಳ ಗಡಿಗಳನ್ನ ದಾಟಿದ್ರೆ ಅವರನ್ನ ದೆಹಲಿ ಗಡಿಗಳಲ್ಲಿ ನಿಲ್ಲಿಸುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಯನ್ನ ಈಗ ಸದ್ಯಕ್ಕೆ ಮಾಡ್ಕೊಂಡಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು ನಾನು ನಿಮಗೆ ತೋರಿಸ್ತಾ ಇರುವಂತಹ ದೊಡ್ಡ ದೊಡ್ಡ ಕಂಟೈನರ್ ಗಳು ಮತ್ತೆ ಏನು ಕ್ರೇನ್ ಗಳನ್ನು ಕೂಡ ನೀವು ಗಮನಿಸುತ್ತಾ ಹೋಗ್ಬೋದು ಒಂದು ವೇಳೆ ರೈತರು ದೆಹಲಿಯ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಈ ದೊಡ್ಡ ದೊಡ್ಡ ಟ್ರಕ್ ಗಳನ್ನ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸುವಂತಹ ಒಂದು ಭಾಗವಾಗಿ ಅವುಗಳನ್ನ ಸನ್ನದ್ದವಾಗಿ ಇಡುವಂತಹ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಕ್ರೇನ್ ಗಳನ್ನ ಕೂಡ ನೀವು ನೋಡಬಹುದು ಮತ್ತೆ ಕಂಟೈನರ್ ಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಒಂದು ವೇಳೆ ರೈತರು ಬರುವಂತ ಸಾಧ್ಯತೆಗಳು ಕಂಡು ಬಂದ್ರೆ ಕ್ರೇನ್ ಮೂಲಕ ಕಂಟೈನರ್ ಗಳನ್ನ ರಸ್ತೆಗೆ ಅಡ್ಡಲಾಗಿ ಇಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಈ ಮೂಲಕ ಟ್ರ್ಯಾಕ್ಟರ್ಗಳ ಮೂಲಕ ಏನಾದರೂ ರೈತರು ದೆಹಲಿಯನ್ನು ಪ್ರವೇಶಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಅವರನ್ನು ರಸ್ತೆಯಲ್ಲೇ ತಡೆದಿಡುವಂತ ಪ್ರಯತ್ನವನ್ನ ಕೂಡ ಈಗ ಮಾಡ್ಲಾಗ್ತಾ ಇದ್ರ ಜೊತೆಗೆ ಸಿಂಗು ಗಡಿ ಇರ್ಬೋದು ಟಿಕ್ರಿ ಗಡಿ ಇರ್ಬೋದು ಈ ಭಾಗಗಳಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಪ್ರಯತ್ನವನ್ನ ಅಥವಾ ಇದೇ ರೀತಿಯಾದಂಥ ಬೆಳವಣಿಗೆಗಳನ್ನು ಕೂಡ ನಾವು ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂತದ್ದು ನೋಡ್ಬೋದು ನೀವು ದೊಡ್ಡ ದೊಡ್ಡ ಟ್ರಕ್ಗಳನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಯಾವುದೇ ಸಂದರ್ಭಕ್ಕೂ ಕೂಡ ಪರಿಸ್ಥಿತಿ ಹೇಗೆ ಬಂದರೂ ಕೂಡ ಅದನ್ನು ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನೆಯ ತೀವ್ರತೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ ಹೀಗಾಗಿ ಬದ್ಧತಾ ವೈಫಲ್ಯದಿಂದ ದೆಹಲಿಯ ಒಳಗಡೆ ನುಗ್ಗಿ ಬರಲಿಕ್ಕೆ ಪೊಲೀಸರಿಗೆ ಆ ರೈತರಿಗೆ ಸಾಧ್ಯ ಆಗಿತ್ತು ಈ ಬಾರಿ ಆ ರೀತಿಯಾದಂತಹ ಬೆಳವಣಿಗೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ನೋಡಬಹುದು ನೀವು ಇಲ್ಲಿ ಮರಳಿನ ಚೀಲಗಳನ್ನು ಕೂಡ ಸನ್ನದ್ದವಾಗಿ ಇಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಇಲ್ಲಿ ಮಾಡಲಾಗಿರುವಂತ ಗಮನಿಸ್ತಾ ಇದೀವಿ ನಾವು ಒಂದ್ ವೇಳೆ ಆ ರೀತಿಯಾದಂತಹ ಸನ್ನಿವೇಶಗಳು ಬಂದ್ರೆ ಬ್ಯಾರಿಕೇಡ್ ಗಳಿಗೆ ಮರಳಿನ ಚೀಲಗಳನ್ನ ಹಾಕಿ ಹೆಚ್ಚು ಭದ್ರವಾಗಿರುವಂತಹ ನಿಟ್ಟಿನಲ್ಲಿ ನೋಡಿಕೊಳ್ಳುವಂತಹ ಕೆಲಸವನ್ನ ಕೂಡ ಸದ್ಯಕ್ಕೆ ಇಲ್ಲಿ ಮಾಡ್ಲಾಗ್ತಾ ಇರುವಂತದನ್ನ ಗಮನಿಸ್ತಾ ಇದೀರಿ ಟ್ರಕ್ ಕೂಡ ನೀವು ಇಲ್ಲಿ ಎಲ್ಲ ಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು ಮತ್ತೆ ಪೊಲೀಸರನ್ನ ಕೂಡ ನೀವು ಎಲ್ಲಾ ಕಡೆ ಗಮನಿಸ್ತಾ ಹೋಗ್ಬೋದು ಎಲ್ಲಾ ಕಡೆಯೂ ಕೂಡ ಬಿಗಿ ಭದ್ರತೆಯನ್ನು ವಹಿಸುತ್ತೆ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಸಿಆರ್ ಪಿ ಎಫ್ ಆಗಿರ್ಬೋದು ಕೇಂದ್ರದ ಮೀಸಲು ಪಡೆಗಳಾಗಿರ್ಬೋದು ದೆಹಲಿ ಪೊಲೀಸ್ ಮತ್ತೆ ಉತ್ತರ ಪ್ರದೇಶ ಬೇರೆ ಬೇರೆ ಎಲ್ಲ ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲಿ ಕೂಡ ನಾವು ಗಮನಿಸ್ತಾ ಇದೀವಿ ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿರುವಂತದ್ದು ನಾನು ಮತ್ತೊಂದು ಕಡೆ ತೋರಿಸ್ತೀನಿ ಒಂದು ಕಡೆ ಫ್ಲೈಓವರ್ ಮೇಲ್ಭಾಗದ ದೃಶ್ಯಗಳಾದ್ರೆ ಫ್ಲೈಓವರ್ ಕೆಳಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಸನ್ನಿವೇಶಗಳು ಅಥವಾ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು ಇಲ್ಲೂ ಕೂಡ ದೊಡ್ಡ ದೊಡ್ಡ ಸಿಮೆಂಟ್ ಬ್ರಿಕ್ ಗಳನ್ನ ಇಟ್ಟು ಅದನ್ನ ಸಿಮೆಂಟ್ ನಿಂದ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅದರ ಮೇಲೆ ಮುಳ್ಳಿನ ಬೇಲಿಯನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ಅದರ ಹಿಂದೆ ಪೊಲೀಸ್ ಟ್ರಕ್ ಗಳನ್ನ ಕೂಡ ನಿಲ್ಲಿಸಿ ಅದರ ಮೇಲೆ ಹಿಂದ್ಗಡೆ ಬ್ಯಾರಿಕೇಡ್ ಗಳನ್ನ ಇಡುವಂತ ಕೆಲಸವನ್ನ ಮಾಡಲಾಗಿದೆ ಒಟ್ಟು ಮೂರು ಹಂತದಲ್ಲಿ ತಡೆಯನ್ನ ನಿರ್ಮಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಇಲ್ಲಿ ಪೊಲೀಸರು ಮಾಡಿರುವಂತದ್ದು ಇಡೀ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಇಲ್ಲಿ ಜಾರಿ ಮಾಡಲಾಗಿರುವಂತದ್ದು ಜನರು ಗುಂಪು ಗುಂಪಾಗಿ ಓಡಾಡಬಾರ್ದು ಅನ್ನುವಂತ ಸೂಚನೆಯನ್ನು ಕೂಡ ಕೊಡ್ಲಾಗಿದೆ ಜೊತೆಗೆ ಎಲ್ಲ ಕಡೆಯೂ ಕೂಡ ಸಿಸಿ ಟಿವಿ ಕ್ಯಾಮರಾಗಳನ್ನ ಅಥವಾ ಮೈಕ್ ಸೆಟ್ ಗಳನ್ನ ಅಳವಡಿಸಿರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಒಂದ್ ವೇಳೆ ರೈತರು ಗುಂಪು ಗುಂಪಾಗಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದಿಷ್ಟು ಇಂಟಿವೇಶನ್ ಕೊಡುವಂತಹ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಸಿಸಿ ಕ್ಯಾಮರಾಗಳ ಅಳವಡಿಕೆಗೆ ಕಾರಣ ಏನು ಅಂದ್ರೆ ಯಾರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಥವಾ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರ ದೃಶ್ಯಗಳನ್ನ ಸೆರೆ ಹಿಡಿದು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತ ದೃಷ್ಟಿಯಿಂದ ಈ ರೀತಿಯಾದಂತಹ ಎಲ್ಲ ತಯಾರಿಗಳನ್ನ ಕೂಡ ಈಗ ಸದ್ಯಕ್ಕೆ ಒಂದು ರೀತಿ ಬಿಗಿ ಭದ್ರತೆ ಹಂತ ಹಂತವಾಗಿ ಹೆಚ್ಚು ಮಾಡ್ಲಾಗ್ತಾ ಇರುವಂತದ್ದು ಇವತ್ತು ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶದಿಂದ ರೈತರು ಹೊರಟಿರುವಂಥ ಹಿನ್ನೆಲೆಯಲ್ಲಿ ಅವರು ನಾಳೆ ಅಥವಾ ನಾಡಿದ್ದು ದೆಹಲಿಯನ್ನ ಪ್ರವೇಶಿಸುವಂತ ಸಾಧ್ಯತೆಗಳು ಹೀಗಾಗಿ ಇಲ್ಲಿ ಇವತ್ತಿನಿಂದ ಭದ್ರತೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು ನಾಳೆ ಅಥವಾ ನಾಡಿದ್ದು ಅವ್ರು ದೆಹಲಿ ಪ್ರವೇಶಿಸುವಂತ ಸಂದರ್ಭದಲ್ಲಿ ಇನ್ನಷ್ಟು ಭದ್ರತೆಯನ್ನು ಹೆಚ್ಚು ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆಗುಂದಿ ಪಬ್ಲಿಕ್ ಟಿವಿ ನವದೆಹಲಿ ಸೊ ಕಳೆದ ಬಾರಿ ಈ ರೀತಿಯಾಗಿ ರೈತರು ಬಂದಂತ ಸಂದರ್ಭದಲ್ಲಿ ಪೊಲೀಸರು ಸಜ್ಜಾಗಿರ್ಲಿಲ್ಲ ಏಕಾಏಕಿಯಾಗಿ ರೈತರು ನುಗ್ಗಿ ಬಂದಿದ್ರು ಆ ಸಂದರ್ಭದಲ್ಲಿ ಬಹಳ ಪರಿತಪಿಸಬೇಕಾಯ್ತು ಇಡೀ ಹೈವೇ ಅನ್ನ ಬ್ಲಾಕ್ ಇಟ್ಕೊಂಡು ಕುತ್ಕೊಂಡಿದ್ರು ಟ್ರ್ಯಾಕ್ಟರ್ ಗಳನ್ನ ತಂದು ಆ ಸಂದರ್ಭದಲ್ಲಿ ಆರ್ನೂರು ಏಳ್ನೂರು ರೈತರು ಆತ್ಮಹತ್ಯೆ ಅಲ್ಲೇ ಸಾವನ್ನಪ್ಪಿದ್ರು ಅಂತ ಹೇಳಿ ಆತ್ಮಹತ್ಯೆ ಅಲ್ಲ ಸಾವನ್ನಪ್ಪಿದ್ರು ಕಾರಣ ಪ್ರತಿಭಟನೆಯನ್ನ ಮಾಡಿ ಸುದೀರ್ಘವಾಗಿ ಅಲ್ಲಿ ಚಳಿಯನ್ನ ಲೆಕ್ಕಿಸದೆ ಅವ್ರು ಕೂತ್ಕೊಂಡಿದ್ರು ಹಾಗಾಗಿ ಆರ್ನೂರಿಂದ ಏಳ್ನೂರು ರೈತರು ಸಾವನ್ನಪ್ಪಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಯಿತು ಅನ್ನುವಂಥದ್ದು ಸೊ ಇಷ್ಟೆಲ್ಲ ಆದಾಗಲೂ ಸಹ ಕೇಂದ್ರ ಸರ್ಕಾರ ಕಿವಿಗೊಡ್ಲಿಲ್ಲ ಅನ್ನುವಂಥ ಆರೋಪ ಆಗಬಂದಿತ್ತು ಬಟ್ ಈಗ ಪಂಜಾಬ್ ಸರ್ಕಾರವೂ ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿದು ರಾಜಕೀಯವಾಗಿ ಬಟ್ ರೈತರು ನಿಜವಾಗಿ ಏನಿದೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಬೇಡಿಕೆ ಇದೆ ಕೃಷಿ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತ ಬೇಡಿಕೆ ಇದೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತ ಹೇಳಿ ದಟ್ಸ್ ಎ ಫೇರ್ ಕನಿಷ್ಠ ಬೆಂಬಲ ಬೆಲೆ ಆಗಬೇಕು ಅಂತ ರೈತರ ಸಾಲ ಹೈಲಿ ಇಂಪಾಸಿಬಲ್ ಈಗ ಅದು ರೈತರ ಸಾಲ ಇದಕ್ಕೆ ಇನ್ನೊಂದು ರೀತಿಯಾಗಿ ಬರುತ್ತೆ ಇಂಡಸ್ಟ್ರಿಯಲಿಸ್ಟ್ಗಳದ್ದು ಇವ್ರದೆಲ್ಲ ಸಾಲ ಮನ್ನಾ ಮಾಡ್ತೀರೋ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ವಾ ಅಂತ ಅಸಹಜವಾಗಿ ಅದು ಬಂದೇ ಬರುತ್ತೆ ಕೃಷಿ ಕಾಯ್ದೆ ರದ್ದು ಕೃಷಿ ಕಾಯ್ದೆ ರದ್ದಿನ ವಿಚಾರದಲ್ಲಿ ಪಂಜಾಬ್ನಲ್ಲಿರುವಂಥ ರೈತರೇ ಯಾಕೆ ಅತಿ ಹೆಚ್ಚಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಅಲ್ಲಿರುವಂತಹ ಮಧ್ಯವರ್ತಿಗಳು ಮಧ್ಯವರ್ತಿಗಳಿಂದಾಗಿ ಗೋಧಿ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಅಲ್ಲಿರುವಂಥ ಮಧ್ಯವರ್ತಿಗಳಿದಾರಲ್ಲ ಅತಿ ಹೆಚ್ಚಾಗಿ ಪಡ್ಕೊಳ್ಳುವಂಥದ್ದವರು ಸೊ ರೈತರು ಕೃಷಿ ಕಾರ್ಮಿಕರಿಗೆ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಆ ಪಿಂಚಣಿ ಹೈಲಿ ಇಂಪಾಸಿಬಲ್ ಅಂತ ಅನಿಸ್ತಾ ಇದೆ ಸರ್ಕಾರಿ ನೌಕರಗಳದ್ದೇ ಪಿಂಚಣಿ ತೆಗಿಬೇಕು ಅಂತ ಇದೆ ರೈತರ ಮೇಲಿನ ಲಖಿಂಪುರ ಖೇರಿ ಕೇಸನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಾಟ್ ಅದೇನು ಸಮಸ್ಯೆ ಆಗಲಿಕ್ಕಿಲ್ಲ ಅದನ್ನು ಮಾಡಬಹುದು ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಅದಕ್ಕೆ ಏನು ಸಮಸ್ಯೆ ಆಗುತ್ತೆ ಇವೆಲ್ಲವೂ ಕೂಡ ನೋಡಬೇಕಾಗುತ್ತೆ ವಿಶ್ವ ವಾಣಿಜ್ಯ ಸಂಘಟನೆಯಿಂದ ಹೊರಬರುವುದು ಅಂತ ಹೇಳ್ತಾ ಇದ್ದಾರೆ ನೋ ರೈತರು ಅಲ್ಲಿ ಬಂಡವಾಳ ಶಾಹಿಗಳು ಇರ್ತಾರೆ ನಿಜವಾದಂತ ರೈತರು ಈ ವಿಚಾರಗಳನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಮಧ್ಯವರ್ತಿಗಳು ಮಿಡ್ಲ್ ಮ್ಯಾನ್ಗಳಿದಾರಲ್ವಾ ಅವರ ಹಿತಾಪತಿಗಳು ಅನೇಕ ಕಡೆಗಳಲ್ಲಿದೆ ಬಟ್ ಕೆಲವು ಫೇರ್ ಆಗಿದೆ ಅವುಗಳನ್ನು ಸರ್ಕಾರ ಗಮನಿಸಬೇಕಾಗತ್ತೆ ಕೃಷಿ ಕಾಯ್ದೆ ರದ್ದು ಯಾಕೆ ಏನು ಅನ್ನುವಂಥದ್ದು ಒಂದು ಚರ್ಚೆ ಆಗಬೇಕಲ್ಲ ಅದರಿಂದ ಆಗುವಂತಹ ಸಮಸ್ಯೆ ಬೇಕಂದವರು ತಗೊಳ್ಳಿ ಬೇಡ ಅಂದವ್ರು ಬಿಡೋದಾದರೆ ಏನು ಸಮಸ್ಯೆ ಸೊ ಎರಡು ವರ್ಷಗಳ ಹಿಂದೆ ದೆಹಲಿಯಲ್ಲಿ ನಡೆದಂತಹ ಹೋರಾಟದ ಕೇಸ್ಗಳನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ